ಶ್ರೀನಾಥ್ ದೋಸೆ. ಇದು ಪುರ, ಇದು ಸೋಮನಾಥ ದೇವಾಲಯ ಇದೆ. ಇದು 100 ಕೋಟಿಯ ದೇವಸ್ಥಾನ ಆಗಿದ್ದು, ಒಂದು ಕೋಟಿ ಲಿಂಗ ದೇವಸ್ಥಾನ ಇಲ್ಲಿ ಬರೀ. ಇದು ನವಗ್ರಹ ಲಿಂಗ ಅಂತ ಹೇಳ್ತೀವಿ, ನವಗ್ರಹ ಲಿಂಗ. ಈಗ ಒಂದೊಂದಾಗಿ ಹೋಗುತ್ತೆ. ಈಗ ನವಗ್ರಹದಲ್ಲೇನೋ 1 ಕೋಟಿ ಆಗೋಷ್ಟು ಇರುತ್ತೆ. ಈಗ ಪಾಣಿಗ್ರಹ ಅಂತ ಹೇಳ್ತೀವಿ ನಾವು, ಪಾಣಿಗ್ರಹ. ಎಲ್ಲ ಗ್ರಹಗಳಿಗೆ ನೈವೇದ್ಯ ಏನೋ ಇದ್ರ ಮೂಲಕನೇನು ಎಲ್ಲ ಕಳಿಸ್ತೀವಿ ನಾವು. ಹಾಗೆ ಇದು ಪಾಂಡವರ ಕಾಲದಲ್ಲಿ ಇರುವಂತದ್ದು. ಪಾಂಡವರ ಪಾಂಚಾಲಿ ಅಂತ ಹೇಳ್ತೀವಲ್ಲ ನಾವು, ಪಾಂಚಾಲಿ. ಹಾ, ಪಾಂಚಾಲಿ ಸರ್. ಹಾ, ಪಾಂಡವರ ಏನೋ ಇಲ್ಲಿ ಒಂದ್ ಬಂದಂತ ಸ್ಥಳ ಇದು ಒಂದು. ಓಹೋ, ಅಂದ್ರೆ ಇಲ್ಲಿ ಮಹಾಭಾರತ ಸ್ಟೋರಿನೇ ಸತ ಇದೆ ಸರ್ ಈ ದೇವಸ್ಥಾನ ಹತ್ರ. ಸ್ಟೋರಿನೂ ಇದೆ. ಪಾಂಚಾಲಿ ಏನು ಏನೋ ಒಂದು ವೃತ ಅಂತ ಇಟ್ಟಿದ್ರು. ಆ ವೃತ ಸಲುವಾಗಿ ಏನು ಕೌರವರು, ಸಾರಿ ಪಾಂಡವರೆಲ್ಲ ಈ ದೇವಾಲಯ ನಿರ್ಮಿಸಿದ. ಓ, ಪಾಂಡವರ ಕಾಲದಲ್ಲಿ ಪಾಂಡವರು ಕಟ್ಟಿದಂತ ಒಂದು ದೇವಸ್ಥಾನ ಇದೆ. ಆದ್ರೆ ಇದು ಕೊಳಚೂರು, ಕಲ್ಚೂರು ರಾಜರು ಆಳ್ವಿಕೆ ಮಾಡಿದಂತ ಆ ಸ್ಥಳದಲ್ಲಿ ಆದಂತ ಇದು ಗುಡಿ. ಓಕೆ ಸರ್. ಧ್ರುವ ಕಮನ್ ಕಮನ್ ಕಮನ್. ಇದು ಗರ್ಭಗುಡಿದು ಮೊದಲನೇ ಸುತ್ತು ಇದು ಇರುವುದು. ಹೌದಾ ಸರ್? ಈಗ ನಾವು ಸ್ಟಾರ್ಟಿಂಗ್ ಮಾಡಿದ್ ನಾವು. ಓಹೋ, ಮತ್ತೆ ಇನ್ನೊಂದ್ ಸುತ್ತು ಏನು ಹೊರಗಡೆಯಿಂದ ಇದೆ. ಹೊರಗಿದೆ ಸರ್? ಹೊರಗಿದೆ ಅಂದ್ರೆ ದೇವಸ್ಥಾನ ಆಚೆ ಇದೆ. ದೇವಸ್ಥಾನ ಆಚೆ ಇಲ್ಲ, ಒಂದು ಸುತ್ತು ಇದು, ಎರಡನೇ ಸುತ್ತು ಜಸ್ಟ್ ಹೊರಗಡೆ ಇದೆ. ಅಂದ್ರೆ ದೇವಸ್ಥಾನದ ಒಳಗಡೆ ಇರ್ತಕ್ಕಂತ ಹಲವಾರು ಸುತ್ತುಗಳಿದ ಸರ್. ಓಕೆ ಓಕೆ ಸರ್, ಓಕೆ ಸರ್. ಹೇಳಿ ಸರ್. ಹಾಯ್, ಯಾರ್ ಸರ್ ಇವನ? ಧ್ರುವ. ಧ್ರುವನಾ? ದುರ್ಗಿ ಅಂತಾರಲ್ಲ ಸರ್. ಸಿಂಪಲ್ ಸರ್. ಒಂದು ಇಲ್ಲೊಂದು ಬಾವಿ ಇದೆ, ಇದ್ರ ವಿಶೇಷತೆ ಏನ್ ಸರ್? ಫಸ್ಟ್ ಇರೋದು ಗರ್ಭಗುಡಿ ಒಳಗಡೆ ಒಂದು ಬಾವಿ ಇದೆ ರೀ. ಗರ್ಭಗುಡಿ ಒಳಗಡೆ ಮೇನ್ ಒಂದು ಬಾವಿ. ಹ್ಞೂ ಸರ್. ಅದ್ರ ಹಾಗೆ ಸುತ್ತಲೂ 8 ಬಾವಿಗಳವೆ. ಹಾ ಸರ್. ಇದು ಎರಡನೇದು ಮತ್ತು ಆ ಕಡೆ ಒಂದು ಇದೆ. ಅದೇ ರೀತಿಯಾಗಿ ಇನ್ನ 8 ಬಾವಿಗಳವೆ. ಅಂದ್ರೆ ಗರ್ಭಗುಡಿ ಒಳಗಡೆ ಒಂದು, ಇದು ಒಂದು, ಹೀಗೆ 9 ಕೆರೆಗಳಿವೆ ಅಂತ ಹೇಳ್ಬೋದು. ಅಥವಾ ಬಾವಿಗಳು, ಬಾವಿಗಳಿದಾವ ಅಂತಂದ ಹೇಳಿ 9 ಬಾವಿಗಳು. ಇದು ಬೇಸಿಗೆ ಕಾಲ ಇರ್ಲಿ ಚಳಿಗಾಲ ಇರ್ಲಿ ಯಾವುದೇ ಕಾಲಕ್ಕೂ ಬತ್ತಿ ಹೋಗುದಿಲ್ಲ, ಬತ್ತಿ ಹೋಗಲ್ಲ, ಎನಿ ಟೈಮ್ ನೀರು ಇರ್ತಾವ ಸರ್. ಇನ್ನೊಂದೇನು ವಿಶೇಷತೆ, 8 ಬಾವಿಯೊಳಗಡೆ ಸೂರ್ಯ ಕೆರೆಗಳು ಬೀಳ್ತಾವ. ಆದ್ರೆ ಗರ್ಭಗುಡಿ ಒಳಗಡೆ ಏನು ಸೀರ್ವನ್ ಕೆರೆಗಳು ಬೀಳಲ್ಲ. ಅದ್ರ ಸಲುವಾಗಿ ಸೂರ್ಯ ಬೀಳಲಾರದ ಕಿರಣ ಬಾವಿ ಅಂತ ಹೇಳ್ತೀವಿ ನಾವು. ಅಂದ್ರೆ ಗರ್ಭಗುಡದಲ್ಲಿ ಇರ್ತಕ್ಕಂತ ಬಾವಿಗೆ, ಬಾವಿಗೆ ಸೂರ್ಯ ಕಿರಣ ಬೀಳದೆ ಇರತಕ್ಕಂತ ಒಂದು ಬಾವಿ. ಓಕೆ ಸರ್. ಇದು ಸರ್ ಇದ್ರ ವಿಶೇಷ ಏನ್ ಸರ್? ಈ ಲಿಂಗದ ವಿಶೇಷತೆ ಅಂದ್ರೆ, ಈಗ ಕೋಟಿ ಲಿಂಗಗಳು ಇವೆಲ್ಲ, ಆ ಕೋಟಿ ಲಿಂಗ ನೈವೇದ್ಯ ಕೊಡ್ಬೇಕಂದ್ರೆ ಏನು ಸ್ವಲ್ಪ ಕಷ್ಟ ಆಗುತ್ತೆ, ಹೌದಲ್ರಿ? ಈಗ ನೈವೇದ್ಯ ಮಾಡ್ಬೇಕಂದ್ರೂ ಬಹಳ ಕಷ್ಟ ಆಗುತ್ತೆ. ಈ ಗ್ರಹದ ಈ ಲಿಂಗದಿಂದ ಏನು ನೈವೇದ್ಯ ಒಂದೇ ಕಡೆ ಇಟ್ಟಾಗ ಈ ರೀತಿ ಏನೋ ತಿರುಗಿಸ್ಬೇಕು ಸರ್. ಈ ರೀತಿ ತಿರುವುದ್ರೆ ಏನ್ರಿ ಎಲ್ಲಾ ಲಿಂಗಗಳಿಗೂ ನೈವೇದ್ಯವಾಗಿ ಮುಟ್ಟುತ್ತೆ ಅಂತ. ಅಂದ್ರೆ ಈಗ ಕೋಟಿ ಲಿಂಗಕ್ಕೂ ನಾವು ಪ್ರಸಾದ ನೈವೇದ್ಯ ಮಾಡ್ಬೇಕಪ್ಪ ಅಂತಂದ್ರೆ ಸಾಕಷ್ಟು ಸಮಯ ಬೇಕಾಗ್ತತಿ. ಅದಕ್ಕೋಸ್ಕರ ಈ ಒಂದು ಪ್ಲೇಸ್ ಗೆ ನಾವು ನೈವೇದ್ಯವನ್ನ ಹಾಕಿದ್ರಪ್ಪ ಅಂತಂದ್ರೆ ಎಲ್ಲಾ ಕೋಟಿ ಲಿಂಗಕ್ಕೂ ಸಹ ನೈವೇದ್ಯ ತಲುಪತ್ತಂತ. ಅದ್ರ ಸಲಕ್ಕೆ ಇಲ್ಲಿ ನೋಡ್ರಿ ಎಲ್ಲ ಮಾಡಿದ್ರಿ, ಇದು ರೊಟೇಷನ್ ಆಗೋ ಸಲಾಗಿನ ನೋಡಿ ಸರ್. ಟೆಕ್ನಾಲಜಿ ಅವಾಗೆ ಹಂಗಿದೆ ನೋಡಿ ಸರ್. ಇದರಲ್ಲಿ ಬೇರಿಂಗ್ ಇಲ್ಲ, ಏನಿಲ್ಲ, ಬೇರಿಂಗ್ ಇಲ್ಲ, ಏನಿಲ್ಲ. ಅಂದ್ರೆ ತಂತ್ರಜ್ಞಾನವನ್ನ ನಾವು ಪ್ರಾಚೀನ ಕಾಲದ ತಂತ್ರಜ್ಞಾನವನ್ನ ನಾವು ಅಳವಡಿಸಿಕೊಂಡು ಇವಾಗ ನಾನು ಟೆಕ್ನಾಲಜಿ ಬಳಕೆ ಮಾಡಕತ್ತಿವಿ ಅಂತ ಅರ್ಥ. ಅದೇ ರೀತಿ ನೋಡ್ರಿ. ಓಕೆ ಸರ್. ಇನ್ನ ಹೊರಗಡೆ ಇದು ಮೊದಲನೇ ಸುತ್ತ ಆಯ್ತಾ? ಓಕೆ ಸರ್, ಬನ್ನಿ ಸರ್. ಓಕೆ ಸರ್. ಸರ್ ಇದು ನಂದಿ ವಿಗ್ರಹ ಅಂತ ಹೇಳ್ತೀವಿ, ಲಿಂಗದ ಒಳಗಡೆ ಒಂದೇ ನಂದಿ ವಿಗ್ರಹ ಇರುತ್ತೆ ಅಲ್ರಿ. ಹ್ಞೂ ಸರ್. 4 ಮುಖದ ನಂದಿ ವಿಗ್ರಹ ಇರುತ್ತೆ, ಇದು ವಿಶೇಷತೆ ಸರ್. ಅಂದ್ರೆ ಈ ತರ ಇರ್ತಕ್ಕಂತ ನಂದಿ ವಿಗ್ರಹ ಸಿಗಲ್ಲ ಸರ್, ಎಲ್ಲಿ ಸಿಗಲ್ಲ. ಯಾವ ನೋಡ್ರಿ ಸರ್, 1, 2, 3, 4 ಇದೆ. ಅದರಲ್ಲಿ ನಡ್ಬೇಕೇನಂದ್ರೆ ಮಧ್ಯದಲ್ಲಿ ಶಿವಲಿಂಗ, 4 ಕಡೆ ಏನು ಅವು ನಂದಿ ಗ್ರಹ ಇದೆ. ವಿಶೇಷ ವಿಶೇಷತೆ ಅಂದ್ರೆ ಎಲ್ಲಸು ಲಿಂಗಗಳು ಏನು ಬಲಗಡೆ ಅಂದ್ರೆ ನಾವೇನ್ ಹೇಳ್ತೀವಿ ಬಲಗಡೆ ನೀರ್ ಬರ್ತಾವಲ್ಲ ಲಿಂಗಕ್ಕೆ, ಇಲ್ಲಿ ಇಲ್ಲ ಅಂದ್ರೆ ಲೆಫ್ಟಿಗೆ ಇದೆ, ಎಡಗಡೆ ಇದೆ. ಹೌದು ಹೌದು, ಬಲಗಡೆ ಸರ್, ಬಲಗಡೆ ಇದೆ. ಎಲ್ಲ ಲಿಂಗಕ್ಕೆ ಎಡಗಡೆ ಇದೆ, ಎಡಗಡೆ ಇದೆ. ಅದೊಂದು ವಿಶೇಷ ಸರ್. ಇಲ್ಲೊಂದು ಬಾವಿ ಇದೆ, ಇವಾಗ ಟೋಟಲ್ 4 ಅದು ಸರ್. ಇದು ಚತುರ್ಮುಖ ಲಿಂಗ ಅಂತ ಹೇಳ್ತೀವಿ ನೋಡ್ರಿ ಸರ್, ಚತುರ್ಮುಖ ಲಿಂಗ. ಒಂದೇ ಲಿಂಗಕ್ಕೆ 4 ಕಡೆ ನೀರು ಬೀಳಂತದ್ದು. ಇದು ಎರಡನೇ
ಸರ್ ಇದು ಇದಕ್ಕೇನೋ ಇದೆಯಲ್ಲ ಸರ್ ಎಣ್ಣೆ, ಇದು ಗರ್ಭಗುಡಿ ಎರಡನೇ ಸುತ್ತ ಅಂತ ಹೇಳ್ತೀವಿ. ಇಲ್ಲಿ ಮೊದಲನೇ ಸುತ್ತಿಗೇನು ನವಗ್ರಹ ಲಿಂಗ ಅಂತ ಹೇಳಿದ್ರು. ಇಲ್ಲಿ ಅಂದ್ರ ಸಾವಿರ ಲಿಂಗ ಅಥವಾ ಇಲ್ಲಿ ನೋಡ್ರಿ ಇದು ನವಗ್ರಹ. ಇಲ್ಲಿ ಮತ್ತೆ ಮೇಲುಗಡೆನು ಲಿಂಗಗಳು ಇವೆ. ಅದ್ರ ಸಲಹೆ ಒಂದೊಂದು ಲಿಂಗಕ್ಕೆ ಸಾವಿರ ತಕೊಂಡು ಇವೆ, ಒಂಬತ್ತರಿಂದ ಸಾವಿರ ಲಿಂಗಗಳು ಅಂತ ಹೇಳ್ಬೋದು ಅಂತ ಹೇಳ್ತೀವಿ ನಾವು ನೋಡ್ರಿ. ಹೇಳಿ ಸರ್. ಇದು ನೂರು ಲಿಂಗ ಅಂತ ಹೇಳ್ತೀವಿ, ಒಂದು ಲಿಂಗ ಅದ್ರ ಹಾಗೆ ಸುತ್ತವರೆದು ಲಿಂಗಗಳು ಇವೆ, ಮತ್ತೆ ಸೈಡ್ಗೂ ಲಿಂಗಗಳು ಮಾಡಿರ್ತಾರೆ. ಇದಕ್ಕೆಲ್ಲ ಬೇರೆ ಅದಕ್ಕಿದೆ. ಆ ಕಡೆ ಪಂಚಲಿಂಗ ಇದೆ ನೋಡ್ರಿ ಸರ್, ಅಲ್ಲಿ ಸರ್ ಇಲ್ಲಿ ಇದೇನಾ? ಹೌದಲ್ಲ ಸರ್, ಪಂಚಲಿಂಗ ಅಂತ ಹೇಳ್ತೀವಿ ಸರ್. ಹಾ ಹೌದೌದು ಸರ್, ಐದು ಲಿಂಗಗಳು ಇದೆ ಸರ್. ಈ ಕೋಟಿಲಿಂಗ ದೇವಸ್ಥಾನದೊಳಗ ಎಷ್ಟು ಸುತ್ತುಗಳಿದಾವ ಸರ್? ಎರಡು ಸುತ್ತುಗಳು. ಎರಡು ಸುತ್ತುಗಳು ಮೊದಲಿಗೆ ನೋಡಿ, ಪ್ರಥಮ ಸುತ್ತು ಇದು, ಎರಡನೇ ಸುತ್ತು. ಎರಡನೇ ಸುತ್ತು ಅಂದ್ರೆ ಇಲ್ಲಿ ಗರ್ಭಗುಡಿ ಒಳಗಡೆ ಲೆಫ್ಟ್ ಗೆ ಅಷ್ಟೇ ಇದ್ರು ಇವೆ, ಇಲ್ಲಿ ಮಾತ್ರ ಏನು ನಮ್ಮ ಎಡಕ್ಕೆ ಮತ್ತು ಬಲಕ್ಕೆ ಲಿಂಗ ಎರಡು ಕಡೆ ಈ ಕಡೆ ಇವೆ ಮತ್ತೆ ಈ ಕಡೆ ಇವೆ ಸರ್. ಬನ್ನಿ, ನಮ್ಮ ಹಿರಿಯರು ಹೇಳಿದ್ರು ಬಕ್ಕಿ ನಡೀರಿ ಅಂತ. ಈ ಕಡೆ ಬನ್ನಿ ಸರ್, ಇಲ್ಲಿ ಒಂದು ಲಿಂಗ ಇದೆ. ಇದು ಸಾವಿರ ಸಾವಿರ ಲಿಂಗ ಅಂತ ಹೇಳ್ತೀವಿ ನಾವು. ಇಲ್ಲಿ ನೋಡ್ರಿ ಒಂದು ಲಿಂಗ ಇದೆ, ಅದ್ರಾಗ ಸುತ್ತ ಲಿಂಗಗಳು ಇವೆ, ಇನ್ನೊಂದು ಎರಡು ಮೂರು ಲಿಂಗ ಈ ರೀತಿ ಇವೆ. ಇವೆಲ್ಲಾ ಕೂಡಿ ಏನು ಒಂದು ಕೋಟಿ ಲಿಂಗ. ಒಂದು ಕೋಟಿ ಲಿಂಗ ಈ ತರ, ಸಾವಿರ ಲಿಂಗ, ನವಗ್ರಹ ಲಿಂಗ, ಪಂಚಲಿಂಗ, ಈ ತರ ಲಿಂಗಗಳು ಸೇರಿ ಟೋಟಲ್ ಕೋಟಿ ಲಿಂಗ ದೇವಸ್ಥಾನ ಅಂತ ಅಂದ್ರೆ ಹೆಸರು ವಾಸಿ ಆಗಿದೆ ಸರ್. ಇನ್ನೊಂದು ಆ ಕಡೆ ಹೊರಗಡೆ ಇದ್ರಿ ಸರ್, ಬನ್ನಿ. ಇದು ಗರ್ಭಗುಡಿಯ ಹೊರಗಡೆ ಇದೀವಿ ನಾವು ಎರಡನೇ ಸುತ್ತಿನಲ್ಲಿ. ಎರಡನೇ ಸುತ್ತಿನಲ್ಲಿ ಇನ್ನೊಂದು ಮಧ್ಯದಲ್ಲಿ ಲಿಂಗಗಳು ಗುಂಪೆ ಇದೆ, ಆ ಕಡೆ ಹೋಗಮ್ಮ. ಅಲ್ಲ ಸರ್, ಇದು ತ್ರಿಲಿಂಗ ಅಂತ ಹೇಳ್ತೀವಿ, ಒಂದು ಎರಡು ಮೂರು. ಅದೇ ರೀತಿ ಏನು ಇಲ್ಲಿ ದ್ವಿಲಿಂಗ ಇದೆ ಸರ್, ಎರಡು ಲಿಂಗ. ನೋಡ್ರಿ ಒಂದು ಎರಡು, ಒಂದು ಎರಡು. ಅದೇ ರೀತಿ ನೂರು ಲಿಂಗನು ಇಲ್ಲಿ ಇದೆ ನೋಡ್ರಿ, ಎಷ್ಟು ಚೆನ್ನಾಗಿ ತಿಳಿದಲ್ಲ ಸರ್. ಹೌದು ಸರ್, ನೋಡ್ರಿ ಸರ್, ಒಂದು ಲಿಂಗದ ಒಳಗಡೆ ನೂರಾರು ಲಿಂಗಗಳು ಆಗಿದ ರೀತಿ ಕತ್ತವ. ಅಲ್ಲ ಸರ್, ಈ ಯಂತ್ರಗಳನ್ನ ಬಳಸಿಕೊಂಡು ಈ ತರ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗದ ಕೆತ್ತಿದ್ದಾರೆ. ತಿನ್ನಬಾರ್ದಪ್ಪಿ ಸರ್. ಈಗ ಗರ್ಭಗುಡಿಯ ಎರಡನೇ ಸುತ್ತಿಗೆ ಬಂದಿವಲ್ರಿ, ಈ ಅದರ ಹಾಗೆ ಇಲ್ಲಿ ಒಳಗಡೆ ಬಂದು ನೋಡ್ರಿ ಸರ್, ಇಲ್ಲಿ ಎಷ್ಟು ಲಿಂಗಗಳು ಇವೆ ಅಂದ್ರೆ ಸಾವಿರಾರು ಲಿಂಗಗಳಿವೆ ಇಲ್ಲಿ ನೋಡ್ರಿ ಸರ್. ಒಂದು ಸುತ್ತು, ಎರಡು ಸುತ್ತು, ಮೂರನೇ ಸುತ್ತು ಅಂತ ಹೇಳ್ತೀವಿ ಸರ್. ಹೌದೌದು, ಇಲ್ಲಿ ಪ್ರಥಮ ಸುತ್ತಿಗೇನು ಒಂದೊಂದು ಲಿಂಗದ ಒಳಗಡೆ ನೂರು ಅಥವಾ ಐವತ್ತೈವತ್ತು ಲಿಂಗಗಳಿವೆ. ಮಧ್ಯದ ಸುತ್ತಿನಲ್ಲಿ ಅಂದ್ರೆ ಒಂದೊಂದು ಲಿಂಗ ಒಂದು ಕಲ್ಲಿನ ಒಳಗಡೆ ಒಂಬತ್ತು ಲಿಂಗ, ಹನ್ನೊಂದು ಲಿಂಗ ಈ ರೀತಿ ಕಟ್ಟಿರ್ ನೋಡ್ರಿ ಸರ್. ಇಲ್ಲಿವೆ, ಇದು ಹನ್ನೊಂದು ಲಿಂಗ ಅಂತ ಹೇಳ್ತೀವಿ. ಇದೇ ರೀತಿಯಾಗಿ ಆ ಕಡೆ ಕಿತ್ತವೆ. ಇಲ್ಲಿ ಪ್ರಥಮ ಮೂರೇ ಸುತ್ತ ಇವೆ ನೋಡ್ರಿ ಸರ್, ಅಲ್ಲಿಂದ ಇಲ್ಲಿವರು. ಇದು ಬಾವಿ ವಿಶೇಷತೆ ಸರ್, ಎಂಟು ಬಾವಿಗಳಲ್ಲಿ ಇದು ಒಂದು ಸರ್. ಈಗ ಅಭಿಷೇಕ ಮಾಡ್ಬೇಕಂದ್ರೆ ನೀರು ಬೇಕಿಲ್ಲ ಸರ್, ಅದ್ರ ಸಲಕ್ಕೆ ಏನು ಬಾವಿಗಳು ಒಂಬತ್ತು ಬಾವಿಗಳಿವೆ. ಸರ್ ಈಗ ಈ ಕೋಟಿ ಲಿಂಗಕ್ಕೂ ನಾವು ನೀರನ್ನು ತಗೊಂಬಂದು ಅಭಿಷೇಕ ಮಾಡ್ಬೇಕಪ್ಪ ಅಂದ್ರೆ ಬಹಳ ಕಷ್ಟ ಆಗುತ್ತಲ್ಲ, ಅದಕ್ಕಾಗಿ ಅಲ್ಲೊಂದ್ 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 ಬಾವಿಗಳನ್ನ ನಿರ್ಮಾಣ ಮಾಡಿ ಆ ಬಾವಿಯಿಂದ ನೀರನ್ನು ತಗೊಂಡು ಅಭಿಷೇಕ. ನಾವು ಈಗ ಸದ್ಯ ಕೋಟಿ ಲಿಂಗಗಳ ನಡುವರ್ಕಲಿಂದ ಬರ್ತಾ ಇದೇವೆ, ಎಂತ ಅದ್ಭುತವಾಗಿ ಕಟ್ಟಿರಲ್ಲ ಹೌದಿಲ್ಲ ಸರ್. ಹೌದು ಸರ್, ಪಾವನ ಆಯ್ತು ಸರ್ ಇಂಥ ಪ್ಲೇಸ್ ಅನ್ನ ನೋಡಿ ನಾವು. ಬಹಳ ಧನ್ಯ ಸರ್, ನಾವೇ ನೋಡಿ ಬಂದಾಗ ಅಲ್ಲಿ. ಇನ್ನೊಂದೇನು ಹಂಪಿ ಒಳಗಡೆ ಸರಿಗಮ ಪದನಿಸ ಕಲ್ಲುಗಳು ಅಂತ ಹೇಳ್ತೀವಲ್ರಿ, ಸಂಗೀತದ ಕಲ್ಲುಗಳು, ಅದರ ಹಾಗೆ ಇಲ್ಲಿನು ಸರ್. ಈಗ ಇದಕ್ಕೆ ತಟ್ಟಿದ್ರೆ ಶಬ್ದ ಬರುತ್ತೆ, ಕೈಲಿ ತಟ್ಟಬೇಕು. ಇಲ್ಲಿ ನೋಡ್ರಿ, ಇಲ್ಲೊಂದು ಸೌಂಡ್ ಬೇರೆ, ಇಲ್ಲೊಂದು ಸೌಂಡ್ ಬೇರೆ, ಮತ್ತೆ ಇಲ್ಲಿ ಪ್ರತಿಯೊಂದು ಹಂತದಲ್ಲಿ ಒಂದೊಂದು ಶಬ್ದ ಬರುತ್ತೆ ಮತ್ತೆ ಕೆಳಗಡೆ. ಹೌದಲ್ಲ ಸರ್,
ಅದೇ ತರ ಬೇರೆ ಕಲ್ಲಿ ಕೊಟ್ಟು ನೋಡ್ರಿ ಯಾವ ಶಬ್ದ ಬರಂಗಿಲ್ಲ. ಹಂಪಿ ಒಳಗಡೆ ಕಲ್ಲು ಇರೋದೇ ಕಲ್ಲು ಇಲ್ಲಿನೂ ಇದೆ. ಇದು ಎಲ್ಲ ಲಿಂಗಗಳು, ಇದಕ್ಕೊಂದು ಪೀಠ ಇದೆ ಸರ್, ಇದೊಂದು ಪೀಠ ಅಂತ ಹೇಳ್ತೀವಿ ಸರ್. ಬೇರೆ ಲಿಂಗಗಳಿಗೆ ಪೀಠಗಳು ಇಲ್ಲ, ಈ ಲಿಂಗಗೇನು ಪೀಠ ಇದೆ ನೋಡ್ರಿ ಸರ್. ಯಾವ ರೀತಿ ಇದೆ, ಮೂರು ಕಂಬದ ಮೇಲೆ ನಿಂತವ ಸರ್ ಈ ಪೀಠ ರೀ. ಹೌದು ನೋಡ್ರಿ ಸರ್ ಎಷ್ಟು ಚೆನ್ನಾಗಿರ್ತದೆ. ಹೌದು ಹೌದು, ಮೂರು ಕಂಬದ ಮೇಲೆ ನಿಂತಿದೆ ಸರ್. ಎಲ್ಲ ಯಾವ ಜೀವನ ಊರ ಹೆಸರು.